ಚಿತ್ತಾಪುರದಲ್ಲಿ ಬರಗಾಲ ಕಾಮಗಾರಿ ಆರಂಭಿಸಲು ಕೂಲಿ ಕಾರ್ಮಿಕರಿಗೆ ಉದ್ಯೋಗವನ್ನು ಒದಗಿಸಬೇಕೆಂದು ಒತ್ತಾಯಿಸಿ ಕರ್ನಾಟಕ ಪ್ರಾಂತ ರೈತ ಸಂಘ ಜಿಲ್ಲಾ ಕಾರ್ಯದರ್ಶಿ ಅಶೋಕ್ ಮ್ಯಾಕೇರಿ ಅವರ ನೇತೃತ್ವದಲ್ಲಿ ಬಂಡಿ ಕಾಮಾಂದಿನಿಂದ ಪ್ರತಿಭಟನೆ ಮೆರವಣಿಗೆ ಮಾಡುವ ಮುಖಾಂತರ ತಾಲೂಕಿನ ತಹಶೀಲ್ದಾರರಿಗೆ ಮನವಿ ಸಲ್ಲಿಸಿದರು. ಪಟ್ಟಣ ಪ್ರದೇಶದಲ್ಲಿ ಯಾವುದೇ ಕೆಲಸದ ಬಗ್ಗೆ ಭದ್ರತೆ ಇಲ್ಲ, ಗ್ರಾಮೀಣ ಪ್ರದೇಶದಲ್ಲಿ ಕೃಷಿ ಕೂಲಿ ಕಾರ್ಮಿಕರಿಗೆ ಉದ್ಯೋಗ ಖಾತ್ರಿ ಕೆಲವು ಸಿಗುತ್ತದೆ, ಆದರೆ ಪಟ್ಟಣದಲ್ಲಿ ಉದ್ಯೋಗ ಖಾತ್ರಿಯ ಕೆಲಸ ಇರುವುದಿಲ್ಲ. ಪಟ್ಟಣ ಪ್ರದೇಶದಲ್ಲಿ ಬರಗಾಲ ಪ್ರಯುಕ್ತ ಬರ ಕಾಮಗಾರಿ ಆರಂಭಿಸಿ ಉದ್ಯೋಗ ಕೊಡಬೇಕು ಎಂದು ಪ್ರತಿಭಟನೆ ಮೂಲಕ ಒತ್ತಾಯಿಸಿದರು. ಇದೇ ಸಂದರ್ಭದಲ್ಲಿ ಅಶೋಕ್ ಪೂಜಾರಿ, ಸಾಬಣ್ಣ ಗೋಳಾರ್ ಸೇರಿದಂತೆ ಪ್ರಮುಖರು ಉಪಸ್ಥಿತರಿದ್ದರು. ತಹಶೀಲ್ ಕಾರ್ಯಾಲಯ ಚಿತ್ತಾಪುರಕ್ಕೆ ಮೆರವಣಿಗೆಯಲ್ಲಿ ಬಂದು ಬರಗಾಲ ಕಾಮಗಾರಿ ಪ್ರಾರಂಭಿಸಲು ಪ್ರತಿಭಟನೆ ನಡೆಸಿ ಧರಣಿ ಸತ್ಯಾಗ್ರಹ ಮಾಡಿ ಮನವಿಯನ್ನು ನನ್ನ ಮುಖಾಂತರ ಸನ್ಮಾನ್ಯ ಶ್ರೀ ಎಚ್ ಡಿ ಕುಮಾರಸ್ವಾಮಿ ಅವರು, ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳು ಇವರಿಗೆ ಈ ಮನವಿ ನೀಡಿದ್ದಾರೆ. ತಾವೆಲ್ಲರೂ ಶಾಂತ ರೀತಿಯಿಂದ ಬಂದು ಈ ಮನವಿ ಪತ್ರವನ್ನು ನನಗೆ ನೀಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಮತ್ತು ತಾವು ನೀಡಿದ ಮನವಿಯನ್ನು ನಾನು ಹಿಂದೆ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಸನ್ಮಾನ್ಯ ಶ್ರೀ ಮುಖ್ಯಮಂತ್ರಿಗಳಿಗೆ ಕಳಿಸಿಕೊಡ್ತೀನಿ ಅಂತ ಈ ಸಂದರ್ಭದಲ್ಲಿ ಹೇಳುತ್ತಾ, ಸನ್ಮಾನ್ಯರು ಹೇಳಿದಂತೆ ನಗರ ಪ್ರದೇಶದ ಬಡ ಕೂಲಿ ಕಾರ್ಮಿಕರಿಗೆ ಉದ್ಯೋಗ ಒದಗಿಸುವ ಕುರಿತು ತಾವು ಸ್ವಲ್ಪ ಗಮನ ಹರಿಸಬೇಕಂತೇಳಿ ವಿನಂತಿಸಿಕೊಂಡಿದ್ದಾರೆ. ಇದರ ಬಗ್ಗೆ ನಾವು ಈಗಾಗಲೇ ಜಿಲ್ಲಾಧಿಕಾರಿಗಳಿಗೂ ಮತ್ತೆ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೂ ಕೂಡ ಗಮನಕ್ಕೆ ತಂದಿದ್ದೇವೆ. ಮುಂದಿನ ದಿನಗಳಲ್ಲಿ ಅವರು ಏನು ಆದೇಶ ನೀಡ್ತಾರೆ ಅದರಂತೆ ನಾವು ಕ್ರಮ ಜರುಗಿಸ್ತೇವೆ ಅಂತ ದಂಡಾಧಿಕಾರಿಗಳು ಇರಲಿ, ನ್ಯಾಯಾಧೀಶರು ಇರ್ತಾರ. ನಾನು ನಾನು ನಿಮ್ಮ ಮನವಿ ಒಪ್ಪುತ್ತೇನೆ. ನಿಮ್ಮ ಮನವಿ ಏನದ ನನ್ನ ಹೈಯರ್ ಆಫೀಸರ್ ಬಳಿಗೆ ನಾನು ತಲುಪಿಸ್ತೇನೆ. ಡೆಪ್ಟಿ ಕಮಿಷನರ್ ಅವ್ರ ನಾಲೆಜಿಗೆ ತಂದಿದ್ದೇನೆ. ಇನ್ನೊಂದ್ಸಲನು ನಾ ಪತ್ರ ಬಂದಿದ್ದೆ ಅವ್ರ ಮನೆ.